ಈಗೇನು ಮಾಡ್ಬಿಟ್ಟಾರೆ ಜನ ಅಂದರೆ ಹಳ್ಳಿ ಕಾರ್ ಹಳ್ಳಿನ ಉಳಿಸ್ತಿಲ್ಲ, ಯಾಕೆಂದರೆ ಸಗಣಿ ಮೊದಲು ಸಗಣಿ ಜನ ಮಾಡಲ್ಲ ಈಗ ಎಲ್ಲ ಸೀಮಿತ. ಇವತ್ತು ನಾವು ಮೂರು ಕಮ್ಮಿ ಅಂದರೆ ಮೊದಲಿಗೆ ಒಂದು ಸಾವಿರ ಜನ ಇದ್ದು ಸ್ನೇಹಿತರೆ, ನಾನಿವತ್ತು ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬಂದಿದ್ದೇನೆ. ನಾನಿವತ್ತು ನಿಮಗೆ ಹಳ್ಳಿಕರ್ ತಳಿಗಳ ಅಭಿವೃದ್ಧಿ ಮಾಡುತ್ತಿರುವಂತಹ ರೈತರ ಪರಿಚಯವನ್ನ ಮಾಡ್ಕೊಳ್ತಾ ಇದ್ದೇನೆ. ಇವರು ಸುಮಾರು 30 ಕ್ಕಿಂತ ಹೆಚ್ಚು ಹಳ್ಳಿಕರ್ ಬೋರಿಗಳನ್ನ ಹಸುಗಳನ್ನ ಸಾಕಣೆ ಮಾಡಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಒಂದೇ, ಹಳ್ಳಿಕರ್ ತಳಿ ಉಳಿಬೇಕು, ಹಳ್ಳಿಕರ್ ತಳಿಯನ್ನು ಉಳಿಸಬೇಕು, ಹಳ್ಳಿಕರ್ ತಳಿ ರೈತರು ಬೆಳೆಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬನ್ನಿ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ಈಗ ಏನಾಗಿದೆ ಅಂದ್ರೆ ಜನ ಹಳ್ಳಿಕರ್ ಜನ ಬಿಟ್ಟು ಅನ್ನೆಸು ಮಂಜಿನಾಥ್ ಎಸ್ಪಿ ಮಂಜಿನಾಥ್ ಈಗ ಏನು ಮಾಡ್ಬಿಟ್ರು ಜನ ಅಂದರೆ ಹಳ್ಳಿ ಕಾರ್ ಹಳ್ಳಿನ ಉಳಿಸ್ತಿಲ್ಲ, ಯಾಕೆಂದರೆ ಸಗಣಿ ಮೊದಲು ಸಗಣಿ ಬಳಿಯೋ ಜನನೇ ಇದ್ದಂಗೆ ಆಗ್ಬಿಟ್ರೆ, ಹಿಂಗಾಗಿ ಹಳ್ಳಿ ಕಾರ್ ಕಳೆದ್ಬಿಟ್ರೆ ಅಷ್ಟೇ. ನಾವು ಮಾತ್ರ ಅವತ್ತಿಂದ ಮಾಡ್ಕೊಂಬಂದಿದ್ದ ಕಾಲದಿಂದ ಅಪ್ಪರ ಕಾಲದಿಂದ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮ ಹತ್ರ 39 ಕರ. ಈಗ ಹಸುಗಳೇನು ಸಾಕಣೆ ಮಾಡ್ತಾರೆ? ಕರ ತತ್ತೀವಿ ಮಾರ್ತೀವಿ. ಹಸುಗಳೇನು ನಾವು ಸಾಕಲ್ಲ ಮೇಡಮ್, ಅವರೇ ನಾವು ಕರುಗಳು ಅಷ್ಟೇ ತರೋದು. ಹೊಸನು ತತ್ತೀವಿ, ಹೊಸ ಕರ ಕೊಟ್ಟರೆ ಆ ತತ್ತೀವಿ ಮಾರ್ಕೊಂತೀವಿ. ಹಿಂಗಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮೇಡಮ್. ಹಳ್ಳಿ ಇದರಿಂದ ಪ್ರಯೋಜನ ಆದರೆ ಮಾಡಿದ್ರೆ ಮನೆಗೆ ಹಾಲಾಗ್ತದೆ, ಸಹ ಒಂದು ಕರ ಉಟ್ಟರೆ ಅದೊಂದಷ್ಟು ರೂಪಾಯಿ ಬೆಳೀತದೆ, ಮನೆಗೆ ಹಾಲಾಗ್ತದೆ, ಬೆಣ್ಣೆ ತುಪ್ಪ ಎಲ್ಲ ಆಗ್ತದೆ. ಜನ ಮಾಡಲ್ಲ ಈಗ ಎಲ್ಲ ಸೀಮೆಸ. ಅಲ್ಲ ಸರ್, ಇವತ್ತು ಅದೇನೆ ಸೀಮೆಸ ಅಂತಂದ್ರೆ ಅದು ಹಾಲು ಹೆಚ್ಚಿಗೆ ಕೊಡುತ್ತೆ, ಹಾಲು ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಅಲ್ಲಿ ಈ ಒಂದು ನಾಟಿ ಹಸುಗಳ ಸಾಕಣೆ ಯಾಕೆಂತಂದ್ರೆ ತಂತ್ರಜ್ಞಾನ ಮುಂದುವರೆದಂತೆ ಉಳುಮೆನು ಸಹ ಕಮ್ಮಿ ಆಗ್ಬಿಟ್ಟಿದೆ. ಇದನ್ನ ಸಾಕೋದ್ರಿಂದ ಏನ್ ಲಾಭ ಬರುತ್ತೆ? ಲಾಭ ಬರುತ್ತೆ ಅಂದ್ರೆ ಜನ ಎಲ್ಲ ಕಲ್ತ್ಕೊಂಡ್ಬಿಟ್ರೆ ಮೇಡಮ್ ಅವರೇ, ಅದ್ರ ದೇಶ ಇದನ್ನ ಕಳೆದ್ರೆ ಅಷ್ಟೇ. ಈ ಮಾಹಿತಿ ಅಷ್ಟೇ ಈಗ ಗೊತ್ತಿವಿ ಎಲ್ಲ. ನಾನೊಂದು ಕಟ್ಕೊಂಡ್ರೆ ಚಂದ, ಯಾರು ಕಟ್ಟೋರು ಮಾಡ್ತೀವಿ ಅನ್ನೋ ಆಸಕ್ತಿನೇ ಇದ್ದಂಗೆ ಆಗ್ಬಿಟ್ಟು ಜನರಲ್ಲಿ. ಜನನ ಬರಬೇಕು, ಇದು ಮಾಡಬೇಕು, ನಾವು ಮುಟ್ಬೇಕು ಅನ್ನೋದು. ಇವತ್ತು ನಾವು ಮೂರೊಳಗೆ ಕಮ್ಮಿ ಅಂದರೆ ಮೊದಲಿಗೆ ಒಂದು 1000 ಜನ ಇದ್ದು, ಇವತ್ತು 5 ನಾಟಿ ಹಸ ಇಲ್ಲ. ಈ ಪರಿಸ್ಥಿತಿ ಆಗ್ಬಿಟ್ಟು ಹಿಂಗೆ ಆಗೋಗ್ಬಿಟ್ಟು ಹಳ್ಳಿ ಕಾರ್ ಕಳೆದ್ಬಿಟ್ರು. ಕಟ್ಕೊಂಡ್ರೆ ಚಂದ ಮೇಡಮ್. ಬರೀ ಬರೀ ನಾ ಓರಿಗಳು ಅಷ್ಟೇ ಇದಾವ ಅಥವಾ ಹಸುಗಳು ಇದಾವ? ನಾಟಿ ಹಸು ನಮ್ಮ ಅಣ್ಣರು 3 ಹಸುಗಳು, ನಾವು ಹಸುಗಳು ಮಡಿಕೊಂಡ್ರೆ ಮೇಡಮ್, 2 ಕ್ರಾಸ್ ಸಹ ಮಡಿಕೊಂಡಿದ್ದೀವಿ ಮನೆಗೆ ಕರಾವಿ. ಅಲ್ಲ, ಹೆಣ್ಣು ತಳಿಗಳನ್ನು ಪೋಷಣೆ ಮಾಡ್ತಿದ್ದೀರಾ ಅಥವಾ ಓರಿಗಳನ್ನು? ಹೆಣ್ಣು ನಾ ತರೋದಿಲ್ಲ ಮೇಡಮ್, ಅವರೇ ಓರುಗಳು ಮಾತ್ರ ನಾ ತರೋದಷ್ಟೇ. ಓ, ಎಷ್ಟು ಬೆಲೆ ಬಾಳುತ್ತೆ ಸರ್ ಈಗ ಒಂದು ಜೊತೆ ಓರಿ ನಿಮ್ಮ ಹತ್ರ? ಈಗಿರೋ ಪೈಕಿ ನಮ್ಮ ಹತ್ರ 2 ಲಕ್ಷ ತನಕ ಕರಾವ ಮೇಡಮ್. 2 ಲಕ್ಷ ತನಕ ಇದಾವೆ. ಅವುಗಳ ಪರಿಚಯವನ್ನು ಮಾಡ್ಕೊಡ್ತೀರಾ ನಮಗೆ? ಎಲ್ಲ ಎತ್ತು 4 ಲಕ್ಷ 3 ಲಕ್ಷ ಆಗಲ್ಲ. ಎತ್ತು ಕಂಬ ಸಿಂಧಿ ಚೆನ್ನಾಗಿ ಉಟ್ಟಿರ್ಬೇಕು, ಉದ್ದಪ್ಪನ್ನು ಹೆಚ್ಚಾಗಿರ್ಬೇಕು, ಗೆಣ್ಣು ಪಣ್ಣು ಹೆಚ್ಚಾಗಿರ್ಬೇಕು, ಅಂಗಭಂಗ ಎಲ್ಲ ಚೆನ್ನಾಗಿದೆ ಎತ್ತಿ ಹೇಳ್ಬೋದು. ನಾನು ಮೇಸ್ತೀನಿ ಅಂತ ಎಲ್ಲ ಹೇಳೋಕ್ಕಾಗಲ್ಲ. ಈಗ ನಮ್ಮವ 60 ಹೋಗಿ, 70 ಹೋಗಿ, 80 ಹೋಗಿ, ಅವು ಎಲ್ಲ 2 ಲಕ್ಷ 3 ಲಕ್ಷ ಆಗ್ತೀವಿ ಅಂತ ಹೇಳಕ್ಕೆ ಹೋಗ್ತೀನಿ. ಹ್ಞೂ, ಬಿತ್ತಳಿ ಜರ ಮಾಡೋರು ಮಂತ ಹೋಗ್ರಿ, ಮನೆ ನಾಳೆ ಕೊಟ್ಟಿದ್ದೀನಿ. ಒಂದು 1 ಲಕ್ಷ ಒಂದು 6-7 ತಿಂಗಳು ಕರ, ಅವ್ರ ಮನೆಗೂ ಒಳ್ಳೊಳ್ಳೆ ಕರ ಎಲ್ಲ ಇರ್ತವೆ. ಹ್ಞೂ, ಏನು ಹೇಳಿ ಮೇಡಮ್, ಉದ್ದಪ್ಪನ ಹೆಚ್ಚ ಮೂತಿ ಪಾತಿ ಚೆನ್ನಾಗಿರ್ಬೇಕು, ಎಸ್ಲಾಗಿರ್ಬೇಕು, ಪತ್ತು ಪತ್ತು ಚೆನ್ನಾಗಿರ್ಬೇಕು. ಮೇನು ಈಗ ಗಂಧಿಟ್ಟಿರ್ಬಾರ್ದು, ನಾಟಿ ದನ ಒಳ್ಳೆ ತಳಿ ಅಂದರೆ ಹಳ್ಳಿ ಕಾರ್ತಾರೆ. ಬೀಜ ಹೊಡೆದ್ರೆ ಬಣ್ಣ ಬರ್ತೀನಿ, ಬೀಜ ಹಾಕಿಲ್ಲ, ಊಟ ಮಾಡಿ ಬೀಜ ಹಾಕ್ತೀವಿ. ಬಣ್ಣ ಬರಬೇಕು ಅಂದರೆ ಬೆಣ್ಣ ಪಟ್ಟೆ ಚೆನ್ನಾಗಿರ್ಬೇಕು, ಬೀಜ ಹೊಡೆದಾಗ ಒಳ್ಳೆ ಬಣ್ಣ ಬರ್ತದೆ. ಹುಳಿ ಸುತ್ತ ಎಲ್ಲ ಇರ್ಕೂಡ್ದು, ಅಂಗಭಂಗ ಎಲ್ಲ ಚೆನ್ನಾಗಿರ್ಬೇಕು ಮೇಡಮ್ ಅವರೇ, ಅವಾಗ ದನಿಗೆ ಬೆಲೆ ಅನ್ನೋದು. ಏನು ಬೆಲೆ ಬಾಳುತ್ತೆ ಸರ್ ಈಗ ನಿಮ್ಮ ಹತ್ರ ಇದು? ಇದು ನಾವು ತಂದಿರೋದು 70,000 ಮೇಡಮ್ ರೀ. ಒಂದು 70 70,000 ಇದು ಬೆಲೆ ಜಾಸ್ತಿನೇ ಆಗುತ್ತೆ ಮೇಡಮ್ ಅವರೇ. ಕಮ್ಮಿಯಾಗಿ ಹೇಳ್ತೀನಿ, ಜನ ಸಣ್ಣಗರಿಗೆಲ್ಲ ಈ ಪಡೆ ಗುಡ್ಡ ಅಂತಕ್ಕಂಥ ಕಮ್ಮಿನೇ ಹೇಳ್ತೀನಿ ಬೆಲೆನ. ಇದು 20,000 ಮೇಡಮ್ ಅವರೇ ಈ ಕರ, 20,000 ಊಟ ಹಾಕಿ ಮಾರಿದ್ರೆ ಚೆನ್ನಾಗೆ ಮಾರ್ತೀವಿ. ಬಣ್ಣ ಬಣ್ಣ ಚೆನ್ನಾಗೆ ಬರ್ತದೆ, ಜಾತಿ ಪಾತಿ ಎಲ್ಲ ಚೆನ್ನಾಗಿದೆ. ಮೇಯೋದಕ್ಕೆಲ್ಲ ಹೊರಗಡೆ ಮೇಯೋಕ್ಕೆಲ್ಲ ಹೊರಗಡೆ ಬಿಡ್ತೀವಿ ಮೇಡಮ್ ಅವರೇ. ಒಂದಷ್ಟು ಕರ ಬಿಡ್ತೀವಿ, ಒಂದಷ್ಟು ಕರ ಬಿಡೋಲ್ಲ. ಮನೇಲಿ ಒಣಮೇವೆ ಹಾಕೋ? ಒಣಮೇವೆ ಅಲ್ಲ, ಈ ಭೂಸ ರೇವೆ ಎಲ್ಲ ಕೊಡ್ತೀವಿ, ಜೋಳದ ಸಿತು ಎಲ್ಲ ಕೊಡ್ತೀವಿ ನಾವು. ಅಂದರೆ ಜಾಸ್ತಿ ಅದಕ್ಕೆ ಆ ಥರ ಫುಡ್ ಕೊಟ್ಟರೆ ಮೈ ಬರುತ್ತೆ? ಮೈ ಅಂದರೆ ಈಗ ಇದಕ್ಕೆ ತಡ್ಕೊಳ್ಳೋಕೆ ಎಷ್ಟು ಸಿ ಕೆಪಾಸಿಟಿ ಇರ್ತದೋ ಅಷ್ಟು ಕೊಡ್ಬೋದು ಮೇಡಮ್ ಅವ್ರಿ. ಎಲ್ಲ ದಾನಿ ಕೊಟ್ಟೋಷ್ಟು ಎಲ್ಲವೂ ಕೊಡೋಕ್ಕಾಗಲ್ಲ, ಕೆಪಾಸಿಟಿ ಕಮ್ಮಿ. ಇದಕ್ಕೆ ವಯಸ್ಸಿನ ಮೇಲೆ ಕೊಟ್ಕೊಂಡು ಹೋಗ್ಬೇಕು ಮೇಡಮ್ ಅವ್ರಿ, ಅದ್ರ ಮೇಲೆ ಡಿಪೆಂಡ್ ಮಾಡ್ಬೋದು. ಜನಕ್ಕೆ ಆಸಕ್ತಿ ಬಂದರೆ ಏನು ಬೇಕಾದ್ರೂ ಮಾಡ್ಬೋದು, ಜನ ಆಸಕ್ತಿ ಕಳ್ಕೊಂತವ್ರು ದಿನ. ಮತ್ತೆ ಇದು ವರ್ಷಕ್ಕೆ ಎಷ್ಟು ಇದರಿಂದ ಗೊಬ್ಬರ ಸಿಗುತ್ತೆ ಸರ್, ಎಷ್ಟು ಲೋಡ್ ಆಗುತ್ತೆ? ನಮ್ಮ ಕಮ್ಮಿ ಅಂದ್ರೆ ಒಂದು 20 ಲೋಡ್ ಮೇಲೆ ಆಗ್ತದೆ ಮೇಡಮ್ ಅವರೇ. ನಾವು ಬೇಕಾದ್ರೆ ಕಳ್ಕೊಂತೀವಿ, ಕೊಡ್ತೀವಿ. ಏನು ರೈಟ್ ಇದೆ ಗೊಬ್ಬರಕ್ಕೆ? ಈಗ ನಾವು 2,500 ರೂಪಾಯಿ ಟ್ಯಾಕ್ಟ್ರಿ ಲೆಕ್ಕ ಕೊಟ್ಬಿಡ್ತೀವಿ ಮೇಡಮ್ ಅವರೇ. ಅವ್ರೆ ಹೊರತು ಮಾಡ್ಕೊಳ್ಳೋದು ನಮ್ಗೆ 2,500 ರೂಪಾಯಿ ಕೊಡ್ತೀವಿ. ನಮ್ಮೂರ್ ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.